ನಮಸ್ತೆ ಸ್ನೇಹಿತರೆ, ಕೆಎಲ್ಎನ್ ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಒಂದು ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ ಅಂದರೆ ತಟ್ ಅಂತ 365 ದಿನ ಅಂತ ಹೇಳ್ತೇವೆ. ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ಈ ಸಂಖ್ಯೆ 366 ಏರುತ್ತೆ. ಇದು ಅಧಿಕ ವರ್ಷ ಅನ್ನೋ ವಿಶೇಷ ವರ್ಷದಲ್ಲಿ ಒಂದು ದಿನ ಹೆಚ್ಚಾಗುತ್ತೆ. ಈ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಏನಕ್ಕೆ ಬರುತ್ತೆ? ಮೊದಲು ಅಧಿಕ ವರ್ಷ ಆರಂಭಿಸಿದ್ದು ಯಾರು, ಯಾವ ಕಾರಣಕ್ಕಾಗಿ ಅಧಿಕ ವರ್ಷ ಎಂಬ ವಿಶೇಷ ನಿಯಮ ಜಾರಿ ಮಾಡಿದ್ರು ಅನ್ನೋ ಪ್ರಶ್ನೆಗಳು ನಿಮ್ಮ ಮುಂದೆ ಬರದೇ ಇರೋದಿಲ್ಲ. ಒಂದು ದಿನ ಹೆಚ್ಚು ಮಾಡಿದರೆ ಏನೆಲ್ಲ ಆಗುತ್ತೆ, ಕಡಿಮೆ ಮಾಡಿದರೆ ಏನೆಲ್ಲ ಆಗುತ್ತೆ ಎಂಬೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಪ್ರತಿ 4 ವರ್ಷಕ್ಕೊಮ್ಮೆ ಈ ಅಧಿಕ ವರ್ಷ ಬರುತ್ತೆ. ಹಾಗಾಗಿ 2024ರಲ್ಲಿಯೂ ಸಹ ಫೆಬ್ರವರಿ ತಿಂಗಳಲ್ಲಿ 29 ದಿನ ಬಂದಿದೆ. ಅಂದರೆ ಅಧಿಕ ವರ್ಷದಲ್ಲಿ ಫೆಬ್ರವರಿ 29 ದಿನಾಂಕವಿರುತ್ತದೆ. ಇದು ಅಧಿಕ ದಿನ ಮತ್ತು 2024 ಅಧಿಕ ವರ್ಷವಾಗಿದೆ. ಒಂದು ಹೆಚ್ಚುವರಿ ದಿನವನ್ನು ಸೇರಿಸುವ ಹಿಂದಿನ ಮುಖ್ಯ ಕಾರಣ ಏನಪ್ಪ ಅಂದರೆ ಸಾಮಾನ್ಯ ಕ್ಯಾಲೆಂಡರ್ ವರ್ಷಗಳನ್ನು ಖಗೋಳ ವರ್ಷಗಳೊಂದಿಗೆ ಸರಿಪಡಿಸೋದು ಮತ್ತು ಹೊಂದಾಣಿಕೆ ಮಾಡೋದು. ಫೆಬ್ರವರಿ 29 ಇದು 4 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುತ್ತೆ. ಪ್ರತಿ ವರ್ಷ 365 ದಿನಗಳನ್ನು ಹೊಂದಿದ್ರೂ ಸೂರ್ಯನ ಸುತ್ತ ಭೂಮಿ ಸುತ್ತಲೂ 365 ದಿನಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಈ ಒಂದು ಹೆಚ್ಚುವರಿ ದಿನವನ್ನು ಸೇರಿಸಲಾಗುತ್ತೆ. ನಿಖರವಾಗಿ ಲೆಕ್ಕ ಹಾಕಿದಾಗ ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲು 365.242189 ದಿನಗಳು ಅಥವಾ 365 ದಿನ 5:48:45 ಬೇಕಾಗುತ್ತೆ. ಈ ಸಂಖ್ಯೆಯನ್ನು 4 ವರ್ಷಗಳ ಬಳಿಕ ಒಟ್ಟು ಮಾಡಿದಾಗ 24 ಗಂಟೆಗಳಾಗುತ್ತೆ. ಹೀಗಾಗಿ 4 ವರ್ಷಕ್ಕೊಮ್ಮೆ ಒಂದು ದಿನವನ್ನು ಸೇರಿಸಲಾಗುತ್ತೆ. ಅದನ್ನು ಫೆಬ್ರವರಿಯಲ್ಲೇ ಸೇರಿಸಲಾಗಿದೆ. ಮೊದಲು ಜೂಲಿಯನ್ ಕ್ಯಾಲೆಂಡ್ರಲ್ಲಿ ಅಧಿಕ ವರ್ಷಗಳನ್ನು 366 ದಿನಗಳೊಂದಿಗೆ ಸೇರಿಸುವ ಅಭ್ಯಾಸ ಪ್ರಾರಂಭವಾಯಿತು. ಆದರೆ ಅಧಿಕ ವರ್ಷದಲ್ಲಿ ಫೆಬ್ರವರಿ 23 2 ಬಾರಿ ಬರ್ತಿತ್ತು, ಅಂದರೆ ಫೆಬ್ರವರಿಯಲ್ಲಿ 29 ಬರ್ತಿರಲಿಲ್ಲ. ಈ ರೀತಿ ಒಂದೇ ದಿನ 2 ಬಾರಿ ಬರ್ತಿರೋದ್ರಿಂದ ಸಮಸ್ಯೆಯಾಗಿತ್ತು. ಹೀಗಾಗಿ ಫೆಬ್ರವರಿ 23 ಒಂದೇ ಬಾರಿ ಬರುವಂತೆ ಮಾಡಿ ಅಧಿಕ ವರ್ಷದಂದು ಫೆಬ್ರವರಿ 29 ಪರಿಚಯಿಸಲಾಯಿತು. ಆದರೆ ಈ ಅಧಿಕ ವರ್ಷದಲ್ಲೂ ಸಮಸ್ಯೆ ಎದುರಾಗಿತ್ತು. ರೋಮನ್ನರು ಕ್ಯಾಲೆಂಡರ್ ವರ್ಷವನ್ನು ಸೌರ ವರ್ಷಕ್ಕಿಂತ 6 ಗಂಟೆಗಳಷ್ಟು ಕಡಿಮೆ ತೆಗೆದುಕೊಂಡರು. 4 ವರ್ಷದಲ್ಲಿ ನಿಜವಾದ ವ್ಯತ್ಯಾಸವು 5:48:46 ಎಂದು ವಾದವಾಗಿತ್ತು. 4 ವರ್ಷಗಳಲ್ಲಿ ಕ್ಯಾಲೆಂಡರ್ ಪ್ರಕಾರ 6 x 4 ಗುಣಿಸಿ 24 ಗಂಟೆಗಳನ್ನು ಸೇರಿಸುವುದು ಸರಿಯಲ್ಲ ಎನ್ನಲಾಗಿತ್ತು. ಅದು 5:48:46 ಎಂದಾಗಿತ್ತು. ಇದನ್ನು ಗುಣಿಸಿದಾಗ 23:15:04 ಹಾಗಾದ್ರೆ ಹೆಚ್ಚುವರಿಯಾಗಿ 45 ಇಂದಿಗೂ ಸಹ ತಪ್ಪಾಗಿನೇ ಗುರುತಿಸ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು 45 ನಿಗೂಢ ಸತ್ಯ ಏನು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.